ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ ಡಿವಿ ಸದಾನಂದ ಗೌಡರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೂಗುಚ್ಛ ನೀಡಿ ಶುಭ ಕೋರಿದರು. ಈ ಒಂದು ಆಚರಣೆ ಪ್ರಾಯಶಃ ಅತ್ಯಂತ ನನಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ತಂದುಕೊಟ್ಟಂತ ಒಂದು ಕಾರ್ಯಕ್ರಮ. ಸಾಮಾನ್ಯ ನಾರಾಯಣರು, ಮಂಜುನಾಥರು, ನಮ್ಮ ದೀಪುರವರು, ನಮ್ಮ ಅನಂತರಾಜ್ರವರು ಇವರೆಲ್ಲರ ನೇತೃತ್ವದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮೋರ್ಚಾದ ಜಿಲ್ಲಾಧ್ಯಕ್ಷರುಗಳು ಮತ್ತು ಅವರ ತಂಡ, ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು ಮತ್ತು ಅವರ ತಂಡ ಎಲ್ಲರೂ ಪ್ರೀತಿಯಿಂದ ನನ್ನ ಮೇಲೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಯಶಃ ಇದನ್ನೆಲ್ಲ ನಾನು ಕನಸಲ್ಲಿ ನೆನೆಸಿರಲಿಲ್ಲ. ಏನೋ ನನ್ನ ಜನ್ಮದಿನದ ಆಚರಣೆ ಅದೊಂದು ಸಾಂಕೇತಿಕವಾಗಿರಬೇಕು ಅಂತ ನನ್ನ ಭಾವನೆ ಇತ್ತು. ಆದರೆ ಇಡೀ ಉತ್ತರ ಜಿಲ್ಲೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಸಾವಿರಾರು ಜನ, ಅದು ಕೂಡ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆದ್ದು 11:15 ಗಂಟೆವರೆಗೆ ನಿರಂತರವಾಗಿ ನೂಕು ನುಗ್ಗಲ್ ನಮ್ಮ ಮಧ್ಯದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಪ್ರಾಯಶಃ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನನ್ನ ಜೀವನದ ಕೊನೆಯ ವಿಷಯದವರೆಗೆ ಪಕ್ಷದ ಕೆಲಸ, ಕ್ಷೇತ್ರದ ಕೆಲಸ, ನಿಮ್ಮ ಆ ಪ್ರೀತಿ ಅದು ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ನೆಲೆಯೂರಿದೆ. ಅದನ್ನು ಖಂಡಿತವಾಗಿಯೂ ಯಾವ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರಿಗೆ ತೋರಿಸ್ಬೇಕು ಅದನ್ನೆಲ್ಲ ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಎಲ್ರಿಗೂ ಶುಭವಾಗಲಿ. ನನಗೆ ಹೇಗೆ ಶುಭ ಹಾರೈಕೆ ಮಾಡಿದ್ರ ಆ ಎಲ್ಲ ಶುಭ ಹಾರೈಕೆಗಳು ಬೆಂಗಳೂರು ಉತ್ತರದ ನನ್ನೆಲ್ಲ ಕಾರ್ಯಕರ್ತರಿಗೆ ಹೋಗಬೇಕು ಅಂತ ದೇವರಲ್ಲಿ. ಬೆಂಗಳೂರು ಉತ್ತರ ಲೋಕಸಭಾ ಸಂಸದರಾದಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡಜಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರುಗಳು, ಈ ಉತ್ತರ ಲೋಕಸಭಾದ ಸಂಸದರಾದಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡಜಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಅವರು ಸದಾಸ್ಮಿತ, ಏನು ಯಾವಾಗಲೂ ಕೂಡ ಜನಗಳ ಜೊತೆ ಬೆರೆತು ತನ್ನ ಕೆಲಸ ಏನಿದೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿ, ಸದಾ ನಗು ನಗುತ್ತಲೇ ಎಲ್ಲರ ಕಷ್ಟಗಳನ್ನು ಬಗೆಹರಿಸಿಕೊಡುವಂಥ ವ್ಯಕ್ತಿ. ಅವರು ಮನಸ್ಸು ಮಾಡಿದರೆ ಮತ್ತೊಮ್ಮೆ ಈ ಕ್ಷೇತ್ರದ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶಗಳಿತ್ತು. ಆದರೂ ಕೂಡ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ತನ್ನ ಹುಟ್ಟಿರೋದೇ ನನ್ನ ಒಂದು ಜನ ಸೇವೆಗೋಸ್ಕರ, ಒಂದು ಅಭಿವೃದ್ಧಿಗೋಸ್ಕರ ಅಂತೇಳಿ ಯಾವಾಗಲೂ ಕೂಡ ಅವರು ತನ್ನ ಕೆಲಸ ಏನಿದೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ, ಇದೇ ರೀತಿ ಅವರು ಇನ್ನೂ 100 ವರ್ಷ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಇಲ್ಲಿ ಬಂದಿರುವ ಜನ ನೋಡಿದರೆ ಅವರ ಜನಪ್ರಿಯತೆ ಯಾವ ಮಟ್ಟಕ್ಕೆ ಇನ್ನೂ ಇದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಇನ್ನೂ ಒಂದು ಉನ್ನತವಾದ ಒಂದು ಸ್ಥಾನಮಾನ ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಅವ್ರು ಯಾವಾಗಲೂ ಸಂತೋಷವಾಗಿರಲಿ ಅಂತ ನಾವೆಲ್ಲರೂ ಕೂಡ ಕೆಪ್ರಮ್ ಕ್ಷೇತ್ರದ ಪರವಾಗಿ ಮತ್ತು ಎಲ್ಲರೂ ಪರವಾಗಿ ಈ ರಾಜ್ಯದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.